ನೋಡಮ್ಮ, ನಿನ್ನ ಹೈಟ್ಗೆ ತಕ್ಕಂಗೆ ನೀನು 50 ಕೆಜಿ ಇರಬೇಕು. ಸೊ 3 ಮಂತ್ಸಲ್ಲಿ 20 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬಾ ಅಂದ್ರೆ ನೀನು ನನ್ನ ಹತ್ರ ತಿರ್ಗಾ ಬರದೇ ಇಲ್ಲ. ನಿಂಗೆ ಶುಗರ್ ಬರುತ್ತೆ, ನೀನು ಲೈಫ್ ಲಾಂಗ್ ಸ್ವೀಟ್ ತಿನ್ಬೇಡ ಅಂತಂದ್ರೆ ಶಿ ಫೀಲ್ ವೆರಿ ಡಿಪ್ರೆಸ್. ಇದೇ ಡಯಟ್ ತಗೊಂಡ್ರೆ, ಇದನ್ನೇ ತಗೊಂಡ್ರೆ PCOS ಕಂಟ್ರೋಲ್ ಆಗಲ್ಲ ಅನ್ನೋದು ಸುಳ್ಳು. PCOS ನಲ್ಲಿ ನಾನು ಹೇಳಿದೆ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ನಿದ್ದೆ ಮಾಡಬೇಕು ಚೆನ್ನಾಗಿ ಅಂತೆಲ್ಲ ಹೇಳ್ತೀವಲ್ಲ, ಇಟ್ಸ್ ಎ ವೆರಿ ಜನರಲೈಸ್ಡ್ ಸ್ಟೇಟ್ಮೆಂಟ್. PCO ಇವೆಲ್ಲ ಮಾಡೋದ್ರ ಉದ್ದೇಶ ಏನಂದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಸೊ ಈಗ ನೀವು 5-10% ವೆಯ್ಟ್ ಲಾಸ್, ಸಪೋಸ್ ಯು ಆರ್ 70 kgs ಅಂತ ಇಟ್ಕೊಳ್ಳಿ, ನೀವು ನಮ್ಮ ಹತ್ರ ಬರ್ತೀರಾ PCOS ಇದೆ, ಇಂತಿಂಥ ಪ್ರಾಬ್ಲಮ್ ಇದೆ ಅಂತ. ನೋಡಮ್ಮ, ನಿನ್ನ ಹೈಟ್ಗೆ ತಕ್ಕಂಗೆ ನೀನು 50 ಕೆಜಿ ಇರಬೇಕು. ಸೊ 3 ಮಂತ್ಸಲ್ಲಿ 20 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬಾ ಅಂದರೆ ನೀನು ನನ್ನ ಹತ್ರ ತಿರ್ಗಾ ಬರೋದೇ ಇಲ್ಲ. ಯಾಕೆಂದರೆ 3 ಮಂತ್ಸಲ್ಲಿ 20 ಕೆಜಿ ಹೋಗು, 20 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಬಾ ಅನ್ನೋದು ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ರೀಚಬಲ್ ಗೋಲ್ಸ್ ಕೊಡ್ತೀವಿ. 3 ಮಂತ್ಸಲ್ಲಿ ಒಂದು 3 ಕೆಜಿ ವೆಯ್ಟ್ ಲಾಸ್ ಮಾಡ್ಕೊಂಬಾ. ಸೊ ಅವ್ರ ಕೈನಲ್ಲಿ ಮಾಡೋ ಥರ ಇರಬೇಕು, ಟೈಮ್ ಫ್ರೇಮ್ ಕೊಡಬೇಕು, ಮತ್ತು ಅವ್ರ ಕೈನಲ್ಲಿ ನಾವು ಕಮಿಟ್ಮೆಂಟ್ ತೊಗೋಬೇಕು. ಅರ್ಥ ಆಯ್ತಾ? ನೋಡೋ ನಿಂದಿನ ಮತ್ತು ಅವ್ರಿಗೆ ನಾವು ಪದೇ ಪದೇ ಕ್ರಾಸ್ ಚೆಕ್ ಮಾಡಬೇಕು. ಡಯಟ್ ಮಾಡ್ತಾ ಇದ್ದಾರೆ ಈ ಚಿಕ್ಕ ಮಕ್ಕಳು ಬಂದರೆ ಅವ್ರ ಅಪ್ಪ ಅಮ್ಮಂಗೆ ಹೇಳ್ತೀವಿ, ಇಲ್ಲ ಹಸ್ಬೆಂಡ್ಸ್ಗೆ ಹೇಳ್ತೀವಿ, ಇಲ್ಲಾಂದ್ರೆ ಅವ್ರಿಗೆ ಎಜುಕೇಟ್ ಮಾಡ್ತೀವಿ. ನೋಡು, ನೀನು ಡೈರಿ ಮೇಂಟೈನ್ ಮಾಡು, ಎಷ್ಟು ದಿನ ಎಷ್ಟು ಎಕ್ಸಸೈಸ್ ಮಾಡಿದೆ, ಡಯಟ್ ಮಾಡಿದೆ ಅಂತ. ಸೊ ನಾವು ಆ ಥರ ಒಂದು ಮೆಥಾಡಿಕಲ್ ಅಪ್ರೋಚಲ್ಲಿ ಹೋದರೆ ಅವರಿಗೆ ಒಂದು ಸಮಾಧಾನವೂ ಸಿಗುತ್ತೆ, ಇದು ನನ್ನ ಕೈನಲ್ಲಿ ಮಾಡ್ಬೋದಪ್ಪ, 3 ಕೆಜಿ ತಾನೇ ನಾನು ಮಾಡ್ಕೊತೀನಿ, ಹೆಂಗೋ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಅವ್ರಿಗೆ ಹುಮ್ಮಸ್ ಬರುತ್ತೆ. ಸೊ ದಟ್ ಈಸ್ ಒನ್ ಅಪ್ರೋಚ್ ವೀಡು. ಈವನ್ ಡಯಟಿಗೆ ಬಂದಾಗ್ಲೂ ಅಷ್ಟೇ, ಆ್ಯಸ್ ಐ ಟೋಲ್ಡ್ ಯು, ಈ PCOS ಇರೋರಿಗೆ ಆಲ್ಮೋಸ್ಟ್ ಅರೌಂಡ್ 70-80% ಜನರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋ ಒಂದು ಕಂಡೀಷನು ಪ್ರೀ ಡಯಾಬಿಟೀಸ್. ನಾವು ಅದನ್ನು ಅಂದರೆ ಮುಖ ಎಲ್ಲ ಕತ್ತೆಲ್ಲ ಕಪ್ಪಾಗೋದು, ಅಂಡರ್ ಆರ್ಮ್ಸ್ ಕಪ್ಪಾಗೋದು, ಹೊಟ್ಟೆ ದಪ್ಪ ಆಗೋದು, ಆಯಿತಾ? ಹೆಣ್ಮಕ್ಳಿಗೆ ಯೂಶ್ವಲಿ ಹೊಟ್ಟೆ ದಪ್ಪ ಆಗಲ್ಲ, ಅವ್ರಿಗೆ ಹಿಪ್ಸ್ ದಪ್ಪ ಆಗೋದು, ಬಟ್ ದಪ್ಪ ಆಗ್ತಾ ಹೊಟ್ಟೆ ದಪ್ಪ ಆಗ್ಬಿಡೋದು, ಮತ್ತು ಯಾವಾಗಲೂ ಸ್ವೀಟ್ ತಿನ್ನೋಣ ಅನ್ನೋ ಕ್ರೇವಿಂಗು, ಒಂದು ಡಿಪ್ರೆಷನ್ನು, ಒಂಥರ ಲೇಸಿನೆಸ್, ಆಲಸ್ಯ ಎಲ್ಲ ಈ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಆಗುತ್ತೆ. ಸೊ ಆ್ಯಂಡ್ ದೇ ಆರ್ ಮೂವ್ ಪ್ರೋನ್ ಫಾರ್ ಡೆವಲಪಿಂಗ್ ಡಯಾಬಿಟೀಸ್ ಲೇಟರ್ ಇನ್ ಲೈಫ್ ಅಂತ ಅಲ್ವಾ. ಸೊ ಅವರಿಗೆ ಈಗ ಒಂದು 18-20 ವರ್ಷದೊಳಗೆ ಬರ್ತಾಳೆ, ಅವಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂದರೆ, ನಿಂಗೆ ಶುಗರ್ ಬರುತ್ತೆ, ನೀನು ಲೈಫ್ ಲಾಂಗ್ ಸ್ವೀಟ್ ತಿನ್ನಬೇಡ ಅಂತಂದರೆ ಶಿಲ್ ಫೀಲ್ ವೆರಿ ಡಿಪ್ರೆಸ್ಡ್, ಆಯಿತಾ? ಸೊ ನಾವು ಅವ್ರಿಗೆ ಏನು ಮಾಡ್ತೀವಿ ಅಂತಂದರೆ, ನೀವು ಇಂಥ ತಿನ್ನಬೇಡ, ಇಂಥ ತಿನ್ನಬೇಡ, ನೀನು ಗೋಬಿ ತಿನ್ನಂಗೆ ಇಲ್ಲ, ಪಾನಿಪುರಿ ತಿನ್ನಂಗೆ ಇಲ್ಲ ಲೈಫ್ ಲಾಂಗ್ ಅಂದರೆ ಇಟ್ಸ್ ವೆರಿ ಡಿಪ್ರೆಸಿಂಗ್. ಅವ್ರು ಏನು ಮಾಡ್ತಾರೆ, 15 ದಿನ ತಿನ್ನಲ್ಲ, ಆಮೇಲೆ ರೀಬೌಂಡಲ್ಲಿ ಹೋಗಿ ಎಲ್ಲ ಹೋಗಿ ತಿನ್ಕೊಂಬಂದ್ಬಿಡ್ತಾರೆ. ಸೊ ವಾಟ್ ಐ ಟೆಲ್ ಮೈ ಪೇಷನ್ಸ್ ಈಸ್, ಈಗ ನೀನು ಏನೇನು ತಿಂತಾ ಇದೆಯಾ ಅದಕ್ಕೊಂದು 30% ಡಿಸ್ಕೌಂಟ್ ಕೊಡು. ಸೊ ವಾಟ್ ಎವರ್ ಕ್ಯಾಲೋರೀಸ್, ನೀವು 2000 ಕ್ಯಾಲೋರಿ ಎಷ್ಟು ಫುಡ್ ತಿಂತಾರೆ, 30% ಡಿಸ್ಕೌಂಟ್ ಕೊಡು. ಒಂದು 600 ಕ್ಯಾಲೋರಿ ಕಡಿಮೆ. ಈಗ 4 ಚಪಾತಿನ 3 ಮಾಡಿ, 4 ಇಡ್ಲಿ 3 ಮಾಡಿ, ಈಗ ವಾರಕ್ಕೆ 3 ಸತಿ ಪಾನಿಪುರಿನ 1 ಸತಿ ಮಾಡಿ, ಆ ಥರ ಏನಾಗುತ್ತೆ, ಆಗ ಅವ್ರಿಗೆ ಎಲ್ಲ ಸ್ವೀಟು ತಿಂತೀರಾ, ನಾವು ಕೆಲವರು ದಿನ ಸ್ವೀಟ್ ತಿಂತೀರಾ, ಅದನ್ನ ವಾರಕ್ಕೊಂದ್ಸತಿ ಮಾಡಿ, ಹೊರಗಡೆ ತಿನ್ನೋದು ಅಷ್ಟೇ, ವಾರ ವಾರ ಹೋಗೋದ್ರ ಬದಲು ತಿಂಗ್ಳಿಗೆ 2 ಸಲ ಹೋಗಿ, ಅಂದಾಗ ಅವ್ರಿಗೇನಾಗುತ್ತೆ, ಓಕೆ ನನಗೆ ಇವರು ಬೇಡ ಅಂತ ಹೇಳಿಲ್ವಲ್ಲ, ನಾನು ತಿನ್ಬಹುದು ಅಂತ, ಅದು ತಿನ್ಬೋದು ಅನ್ನೋದೇ ಒಂದು ಅರ್ಧ ಸಮಾಧಾನ ಆಗುತ್ತೆ. ಆ್ಯಂಡ್ ಒನ್ಸ್ ದೇ ಸ್ಟಾರ್ಟ್ ಲೂಸಿಂಗ್ ವೆಯ್ಟ್, ಅವ್ರೊಂದು 2-3 ಕೆಜಿಸ್ ವೆಯ್ಟ್ ಲಾಸ್ ಆಗ್ತಾರೆ, ಮತ್ತು ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆದಾಗ ದೇ ಸ್ಟಾರ್ಟ್ ಲುಕಿಂಗ್ ಬೆಟರ್, ಅವ್ರ ಕಲರ್ ಚೆನ್ನಾಗಾಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ. ಆವಾಗ ಅವ್ರಿಗೇ ಇಲ್ಲ, ನಾನು ಇನ್ಮೇಲೆ ತಿನ್ನಬಾರ್ದು, ನಾನು ಯಾಕೆ ತಿನ್ನಬೇಕು, ಅವಾಯ್ಡ್ ಮಾಡೋಣ ಅಂತ ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಸೊ ಹಾಗಾಗಿ ಡಯಟ್ ಪ್ಲ್ಯಾನ್, ದೇರ್ ಇಸ್ ನೋ ಸ್ಟ್ರಿಕ್ಟ್ ಡಯಟ್ ಪ್ಲ್ಯಾನ್. ಇಂಟರ್ನ್ಯಾಷನಲಿ ಸುಮಾರು ರಿಸರ್ಚ್ ಆಗಿದೆ, ಇದೇ ಡಯಟ್ ತೊಗೊಂಡ್ರೆ, ಇದನ್ನೇ ತೊಗೊಂಡ್ರೆ PCOS ಕಂಟ್ರೋಲ್ ಆಗುತ್ತೆ ಅನ್ನೋದು ಸುಳ್ಳು, ಅದಿನ್ನೂ ಪ್ರೂವ್ ಆಗಿಲ್ಲ. ಈ ಕೆಲವರ ನಂತರ ಇದೇನೋ ಕುಂಬಳಕಾಯಿ ಬೀಜ ತಿಂದ್ರೇ ದಿನ ತಿನ್ನಕ್ಕೆ ಲೈಫ್ ಲಾಂಗ್ ತಿನ್ನಕ್ಕಾಗುತ್ತಾ? ಆಗಲ್ಲ. ಸೊ ಲೆಟ್ ಇಸ್, ವಿ ಹ್ಯಾವ್ ಟು ಬಿ ವೆರಿ ಪ್ರಾಕ್ಟಿಕಲ್. ಇವಾಗ ರೈಸ್ ಈಟರ್ಸ್, ನಾವು ಸೌತ್ ಇಂಡಿಯಾನಲ್ಲಿ ರೈಸ್ ಈಟರ್ಸ್ ಇರ್ತೀವಿ, ನೀವು ಅನ್ನ ಬಿಟ್ಬಿಡಿ, 20 ವರ್ಷದೊಳಗೆ ನೀನು ಅನ್ನ ಬಿಟ್ಬಿಡು, ಬರೇ ಚಪಾತಿ ತಿನ್ನು ಅಂದ್ರೆ ಅವಳು ಹೆಂಗಿರ್ತಾಳೆ? ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಅವ್ರು ಏನು ರೆಗ್ಯುಲರ್ ಆಗಿ ಅವ್ರ ಕಲ್ಚರಲ್ ಪ್ರಾಕ್ಟೀಸಸ್ ಏನಿದೆ, ಅವ್ರ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ, ಅದನ್ನು ನಾವು ಅದ್ರ ಮೇಲೇ ನಾವು ಡಯಟ್ ಕೊಡ್ತೀವಿ. ಸೊ ಈಗ ನಾನು ಹೇಳ್ದಂಗೆ 30% ಕಡಿಮೆ ಮಾಡು ಅಂದಾಗ ಡೆಫಿನೆಟ್ಲಿ ಅವಳಿಗೆ ಹಸಿವು ಆಗೇ ಆಗುತ್ತೆ. ಅಂಥ ಟೈಮಲ್ಲಿ ಅನ್ಲಿಮಿಟೆಡ್ ಆಗಿ ಅವಳು ಸೌತೆಕಾಯಿ ಅಂತೆ, ಟೊಮ್ಯಾಟೊ ಅಂತೆ, ಕ್ಯಾರೆಟ್ ಅಂತೆ, ಮೂಲಂಗಿ, ಮಜ್ಜಿಗೆ, ಎಳ್ನೀರು, ಮತ್ತು ಮೊಳಕೆ ಕಟ್ಟಿದ ಕಾಳುಗಳು, ಅವೆಲ್ಲ ಏನಾಗುತ್ತೆ, ತುಂಬ ಫೈಬರ್ ಕಂಟೆಂಟ್ ಇರುತ್ತೆ, ಹೊಟ್ಟೆ ತುಂಬುತ್ತೆ, ತುಂಬಿರೋ ಒಂದು ಭಾವನೆ ಕೊಡುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೊಂದು ಕ್ಯಾಲೋರೀಸ್ ಇರೋಲ್ಲ. ಸೊ ಹಾಗಾಗಿ ನಾವು ಇಂಡಿವಿಜುವಲ್ ಪ್ಲ್ಯಾನ್ಸ್ ಮಾಡಬೇಕು, ಅವ್ರ ಕೈನಲ್ಲಿ ಮಾಡೋ ಅಂಥ ಡಯಟ್ ಕೊಡಬೇಕು. ಅರ್ಥ ಆಯ್ತಾ? ನೀನು ಇದನ್ನೇ ತಿನ್ಬೇಡ, ಅದನ್ನೇ ತಿನ್ಬೇಡ ಅಂದರೆ ಅವ್ರು ಆಮೇಲೆ ನಮ್ಮ ಹತ್ರ ಬರೋದೇ ಇಲ್ಲ, ಅವರು ರೆಬೆಲ್ ಆಗಿ ಜಾಸ್ತಿ ತಿನ್ಬಿಡ್ತಾರೆ. ಅಡೋಲೆಸೆನ್ಸ್ ಪರ್ಟಿಕ್ಯುಲರ್ಲಿ ಅವ್ರು ಓವರ್ ಈಟ್ ಮಾಡಿಬಿಡ್ತಾರೆ.